ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್ ಫ್ರೆಂಡ್ಸ್. ಇವತ್ತು ಒಂದು ಸೆಮಿ ಬ್ರೈಡಲ್ ಡಿಸೈನು ಕಂಪ್ಲೀಟಾಗಿ ಆ್ಯಂಟಿಕ್ ಬೀಡ್ನ ಯೂಸ್ ಮಾಡಿಕೊಂಡಾಗ ಯಾವ ರೀತಿ ಫಿನಿಷಿಂಗ್ ಬರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ತ್ಕೊಳ್ಳೋಣ. ಸೊ ಮೊದಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ಸ್ಯಾರಿಗೆ. ಇವಾಗ ನಾನು ಚೈನ್ಗಳು ಹಾಕೋತಾ ಇದ್ದೀನಿ, 2, 3, 4 ನಾಲ್ಕು ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಸ್ಟ್ರೈಟಾಗಿ ನಾಲ್ಕು ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಈ ಥರ ಸ್ಟ್ರೈಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಷೇನ ವರ್ಕ್ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ದೀನಿ, ಈ ಡಿಸೈನ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಆ್ಯಂಟಿಕ್ ಬೀಡ್ನ ಯೂಸ್ ಮಾಡಿ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಒಂದು ಈ ಒಂದು ವಿಡಿಯೋ ರೆಫರೆನ್ಸ್ಗಿರಲಿ ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇರೋದು. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. 4 ಚೈನ್ ಇಲ್ಲಿ 2 ಸತಿ ಮಾಡಿ ಆಗಿದೆ. ಒಂದು ಸತಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಏನಾದರೂ ಸುಕ್ಕು ಬಂದಿದೆಯಾ ಅಥವಾ ಯಾವ ರೀತಿ ಅಂತ ಹೇಳಿಬಿಟ್ಟು. ಇವಾಗ ನಾನು ದಾರ ಮೇಲ್ಗಡೆ ತೆಗೆದು ಒಂದು ಆ್ಯಂಟಿಕ್ ಬೀಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಬೀಡು ನಾನು ಎಲ್ಲಿ ಪರ್ಚೇಸ್ ಮಾಡ್ತೀನಿ, ಕಂಪ್ಲೀಟ್ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ದು ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಕೋಬೋದು. ನೋಡಿ, ಬೀಡ್ನ ಹಾಕ್ಕೊಂಡು ಬೀಡ್ನ ನಾನು ಲಾಕ್ ಮಾಡ್ಕೋತೀನಿ. ಸೊ ಈ ರೀತಿ ಇದೆ ಆ್ಯಂಟಿಕ್ ಬೀಡು. ಸೊ ನಿಮ್ಮಲ್ಲಿ ಆ್ಯಂಟಿಕ್ ಬೀಡಿಲ್ಲ ಅಂದರೆ ನಾರ್ಮಲ್ ಬೀಡ್ನ ಕೂಡ ನೀವು ಹಾಕ್ಕೊಳ್ಬೋದು. ಇವಾಗ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋತೀನಿ. ಸೊ ಈ ಬೀಡ್ನ ಈ ಡಿಸೈನ್ಗೆ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂತ ಅಂದರೆ, ನೋಡಿ ಇವಾಗ ಲಾಕ್ ಮಾಡಿದೆ ಅಲ್ವಾ, ಸೊ ಅಲ್ಲಿ ಬಾರ್ಡರಲ್ಲಿ ಒಂದು ಫ್ಲವರ್ ಶೇಪಲ್ಲಿ ಡಿಸೈನ್ ಇದೆ, ಆ ಡಿಸೈನ್ಗೆ ಮ್ಯಾಚ್ ಆಗಲಿ ಅಂತ ಹೇಳಿಬಿಟ್ಟು ಈ ಬೀಡ್ನ ನನ್ನ ಕಸ್ಟಮರ್ ಇಷ್ಟಪಟ್ಟು ಇದೇ ಬೀಡ್ನ ಹಾಕಿ ಅಂತ ಹೇಳಿಬಿಟ್ಟು ಅವರು ವರ್ಕನ್ನು ಮಾಡಿಸ್ಕೊಂಡಿದ್ದಂಥದ್ದು. ಮತ್ತು ಇವಾಗ 4 ಚೈನ್ ಹಾಕ್ಕೊಂಡು ಇದು ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆಯಿಂದ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ 4 ಚೈನ್ ಹಾಕ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಹಾಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನೋಡಿ, 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿಕೊಂಡೆ, ಅಗೇನ್ 4 ಚೈನ್ಗಳನ್ನ ಹಾಕೋತಾ ಇದ್ದೀನಿ. ಸೊ 4 ಚೈನ್ ಹಾಕ್ಕೊಂಡು ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ 4 ಚೈನು ನಾನು 3 ಸತಿ ಹಾಕಿದ್ದೀನಿ. ಇವಾಗ ನಾನು ಮತ್ತೆ ಬೀಡನ್ನು ತಗೋತಾ ಇದ್ದೀನಿ, ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು, ಸೊ ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ, ಇದನ್ನು ಗಮನ ಇಟ್ಕೊಂಡು ವರ್ಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಾರ್ಡ್ರಿಗೆ ಮ್ಯಾಚ್ ಆಗ್ತಾ ಇದೆ ನಾನು ತೊಗೊಂಡಿರೋಂಥ ಬೀಡು. ಸೊ ಈ ಡಿಸೈನ್ ನೋಡಿಬಿಟ್ಟು ಬೀಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದು ನನ್ನ ಕಸ್ಟಮರು. ಸೊ ಹಾಗಾಗಿ ಇದೇ ಬೀಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆಯಿಂದ ನಾನು ಲಾಕನ್ನು ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿ ಇದು ಕೂಡ ಅಷ್ಟೇ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಷೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಈ ಡಿಸೈನ್ಗೆ ಬೀಡ್ ಆದಮೇಲೆ 4 ಚೈನು 3 ಸತಿ ಬರುತ್ತೆ. ಸ್ಟಾರ್ಟಿಂಗ್ ಪಾರ್ಟು ಹಾಗೆ ಎಂಡಿಂಗ್ ಪಾರ್ಟಲ್ಲಿ ಮಾತ್ರ 4 ಚೈನು 2 ಸತಿ ಹಾಕೋಬೇಕಾಗತ್ತೆ. 4 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸೊ ಮತ್ತೆ 4 ಚೈನು. ಸೊ ನಾನು ಹೇಳ್ದಂಗೆ ಬೀಡನ್ನ ಹಾಕಿದ್ಮೇಲೆ 4 ಚೈನು ನಮಗೆ 3 ಸತಿ ಹಾಕ್ಕೊಳ್ಬೇಕಾಗತ್ತೆ. ಆದಷ್ಟು ಸ್ಟ್ರೈಟಾಗಿಟ್ಟೇ ಲಾಕ್ ಮಾಡ್ಕೊಳ್ಳಿ. ಸೊ ಇದು ಮಾಡ್ತಾ ಇರೋವಂಥದ್ದು ಒಂದು ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಈ ಥರ ಸಿಂಪಲ್ ಡಿಸೈನ್ಸು, ಸ್ವಲ್ಪ ಹೆವಿ ಡಿಸೈನ್ಸು ಯಾವ ಥರ ಬೇಕಾದರೂ ನಾವು ಇದಕ್ಕೆ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಕಸ್ಟಮರ್ ಯಾವ ರೀತಿ ನಮಗೆ ಹೇಳ್ತಾರೋ ಡಿಸೈನ್ನ ಸೆಲೆಕ್ಟ್ ಮಾಡಿಬಿಟ್ಟು, ಸೊ ಆ ಥರ ನಾನು ವರ್ಕ್ ಮಾಡ್ಕೊಡೋವಂಥದ್ದು. ಸಮಟೈಮ್ಸ್ ನಾನೇ ಸಜೆಷನ್ ಕೊಡ್ತೀನಿ ಅವರಿಗೆ, ಕೆಲವೊಂದು ಸತಿ ಅವರೇ ಡಿಸೈಡ್ ಮಾಡ್ತಾರೆ ಯಾವ ಥರ ನಾನು ಹಾಕಿಸ್ಕೋಬೇಕು ಅನ್ನೋದು. ಸೊ ಮತ್ತೆ ಇವಾಗ ಬೀಡನ್ನ ಲಾಕ್ ಮಾಡಿಕೊಂಡು ನಾನು ಸ್ಯಾರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಇವತ್ತಿನ ಡಿಸೈನ್ದು ಬೇಸ್ ಲೈನ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಸೊ ಬೀಡಂತೂ ಈ ಡಿಸೈನ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೇ ರೀತಿ ಸೀರೆ ಪೂರ್ತಿ ಕಂಟಿನ್ಯೂ ಮಾಡಿಕೊಂಡು ನೆಕ್ಸ್ಟ್ ಲೇಯರ್ ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಲೇಯರ್ನ ಮಾಡೋದಕ್ಕೆ ನಾವು ಫಸ್ಟ್ ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದೇ ಪಾಯಿಂಟ್ಗೆ ಲಾಕ್ ಮಾಡಿಕೊಂಡು ದಾರ ತೆಗೆದು ಒಂದು ಚೈನ್ ಹಾಕೋತೀನಿ. ಚೈನ್ ಹಾಕಿ ಆದಮೇಲೆ ಮತ್ತೆ ಇವಾಗ 4 ಚೈನ್ಗಳನ್ನ ಹಾಕ್ಕೊಳ್ಬೇಕು.
ಸ್ಟಾರ್ಟಿಂಗಲ್ಲಿ ನಾಲ್ಕು ಚೈನ್ ಹಾಕ್ಕೊಂಡು ನೋಡ್ಕೊಳ್ಳಿ. ಈ ರೀತಿ ಕರೆಕ್ಟಾಗಿ ಬರಲಿಲ್ಲ ಅಂತ ಅಂದರೆ ಆವಾಗ ಒಂದು ಚೈನು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಇಲ್ಲಿ ನಾಲ್ಕು ಚೈನ್ದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನಾನು ಲಾಕನ್ನು ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಇವಾಗ ಬೀಡ್ನ ಹಿಂದೆಗಡೆ ಈ ರೀತಿ ದಾರ ಇದೆ ಅಲ್ವಾ, ನೋಡಿ ಸೂಚಿ ಮೇಲೆ ಎರಡು ಸತಿ ದಾರ ತಗೊಳ್ಳಿ. ನೋಡಿ ಬೀಡ್ನ ಲಾಕ್ ಮಾಡಿದಾಗ ಈ ರೀತಿ ಹಿಂದೆಗಡೆಗೆ ಬೀಡ್ನ ಹಿಂದೆಗಡೆಗೆ ದಾರ ಬರುತ್ತೆ. ಅಲ್ಲಿಗೆ ನಾನು ತ್ರಿಬಲ್ ಕ್ರೋಷೇನ ಮಾಡ್ಕೋತಾ ಇದ್ದೀನಿ. ಸೊ ನಾಲ್ಕು ಲೂಪ್ ಇದೆ ಅಲ್ವಾ, ಫಸ್ಟು ಎರಡರಿಂದ ಒಂದು, ಮತ್ತು ಮೂರು ಆಯಿತು, ಮತ್ತು ಎರಡರಿಂದ ಒಂದು ಮಾಡಿಕೊಂಡೆ, ಇವಾಗ ಎರಡಾಗಿದೆ, ಈ ಎರಡನ್ನು ಸಹ ಒಂದು ಮಾಡ್ಕೊಳ್ಳೋಣ. ಸೊ ಬೀಡ್ನ ಲಾಕ್ ಮಾಡೋದು ಯಾಕೆ ಹೇಳಿ, ಕಂಪಲ್ಸರಿ ಈ ರೀತಿ ದಾರ ಫಾರ್ಮ್ ಆಗುತ್ತೆ. ಮತ್ತು ಇವಾಗ ನಾನು ತ್ರಿಬಲ್ ಕ್ರೋಷೇನ ಮಾಡ್ಕೋತಾ ಇದ್ದೀನಿ. ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಕೊನೆಯಲ್ಲಿ ಈ ಎರಡನ್ನು ಸಹ ಒಂದು ಮಾಡ್ಕೊಳ್ಳೋಣ. ಎರಡನೇ ತ್ರಿಬಲ್ ಕ್ರೋಷೆ ಆದಮೇಲೆ ಇವಾಗ ನಾನು ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ನಾನು ಆ್ಯಂಟಿಕ್ ಬೀಡನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಸ್ಕ್ವಯರ್ ಶೇಪಲ್ಲಿ ಬೀಡು, ಮತ್ತು ನಾವೇನು ತ್ರಿಬಲ್ ಕ್ರೋಷೆ ಮಾಡಿದ್ವಿ ಅಲ್ವಾ ಎರಡನೇ ತ್ರಿಬಲ್ ಕ್ರೋಷೆ, ಅದೇ ಎರಡನೇ ತ್ರಿಬಲ್ ಕ್ರೋಷೆಗೆ ಈ ಬೀಡನ್ನ ನೋಡಿ ಇಲ್ಲಿಗೆ ಈ ಬೀಡನ್ನು ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿಲ್ಲ, ಡೈರೆಕ್ಟಾಗೇ ನಾನು ತ್ರಿಬಲ್ ಕ್ರೋಷೆಗೆ ಲಾಕ್ ಮಾಡಿಕೊಂಡೆ. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಷೆ ಬೀಡ್ನ ಹಿಂದೆಗಡೆ ಇರೋ ದಾರಕ್ಕೇ. ಸೊ ಇದು ಬಂದು ಹಾಗೆ ಇರುತ್ತೆ. ಮತ್ತು ಇವಾಗ ಇನ್ನೂ ಒಂದು ತ್ರಿಬಲ್ ಕ್ರೋಷೇನ ವರ್ಕ್ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಷೆ ಆದಮೇಲೆ ಇವಾಗ ಒಂದು ಬೀಡ್ ತಗೋಬೇಕು. ಸೊ ಇಲ್ಲಿ ಆಲ್ಟರ್ನೇಟಿವ್ ಆಗಿ ತ್ರಿಬಲ್ ಕ್ರೋಷೆಗೆ ನಾನು ಬೀಡನ್ನ ಹಾಕೋತಾ ಇದ್ದೀನಿ, ದಾರ ತೆಗೆದು ಒಂದು ಆ್ಯಂಟಿಕ್ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ನಿಮಗೆ ನಾರ್ಮಲ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಬೀಡನ್ನ ಹಾಕಿ ಬೀಡನ್ನು ಲಾಕ್ ಮಾಡ್ಕೋತಾ ಇಲ್ಲ, ಡೈರೆಕ್ಟಾಗಿ ಇಲ್ಲಿ ತ್ರಿಬಲ್ ಕ್ರೋಷೆ ಇದೆ ಅಲ್ವಾ, ಆ ತ್ರಿಬಲ್ ಕ್ರೋಷೆಗೆ ನಾನು ಬೀಡನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ಬೀಡನ್ನ ತಗೊಂಡಿರೋದು. ಸೊ ರೌಂಡ್ ಶೇಪಲ್ಲಿ ಆ್ಯಂಟಿಕ್ ಬೀಡಲ್ಲಿ ಅಟ್ ಪ್ರೆಸೆಂಟ್ ಸ್ವಲ್ಪ ಚಿಕ್ಕ ಸೈಜು ಅವೈಲೇಬಲ್ ಇಲ್ಲ. ಸೊ ಹಾಗಾಗಿ ನಾನು ಈ ಥರ ಸ್ಕ್ವಯರ್ ಶೇಪಲ್ಲಿ ತಗೊಂಡಿರುವಂಥದ್ದು. ಇವಾಗ ಒಂದು ತ್ರಿಬಲ್ ಕ್ರೋಷೆ. ಸೊ ಈ ತ್ರಿಬಲ್ ಕ್ರೋಷೆ ಪ್ಲೈನ್ ಹಾಗೇ ಇರುತ್ತೆ, ಯಾವುದೇ ಕಾರಣಕ್ಕೂ ನಾವು ಬೀಡ್ ಹಾಕೋದಿಲ್ಲ. ಇವಾಗ ಎರಡನೇ ತ್ರಿಬಲ್ ಕ್ರೋಷೆ ಅಂದರೆ ಆಲ್ಟರ್ನೇಟಿವ್ ಆಗಿ ಮಾಡ್ಕೋತಾ ಇರೋದು ಅಂತ ಹೇಳಿದೆ ಅಲ್ವಾ. ಸೊ ಈ ತ್ರಿಬಲ್ ಕ್ರೋಷೆ ಆದಮೇಲೆ ಈ ತ್ರಿಬಲ್ ಕ್ರೋಷೆಗೆ ನಾನು ಬೀಡನ್ನು ಹಾಕೋತೀನಿ. ನೋಡಿ ದಾರ ತೆಗೆದು ಒಂದು ಬೀಡನ್ನ ಹಾಕ್ಕೊಳ್ಳಿ. ಬೀಡ್ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡೋದು ಬೇಡ, ಡೈರೆಕ್ಟಾಗಿ ತ್ರಿಬಲ್ ಕ್ರೋಷೆಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಇವಾಗ ಇನ್ನು ಒಂದು ತ್ರಿಬಲ್ ಕ್ರೋಷೆ. ಸೂಜಿ ಮೇಲೆ ಎರಡು ಸತಿ ದಾರ ತಗೊಳ್ಳಿ, ಬೀಡನ್ನ ಹಿಂದೆಗಡೆ ಇರೋ ದಾರಕ್ಕೆ ತ್ರಿಬಲ್ ಕ್ರೋಷೇನ ವರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು ಎಲ್ಲೆಲ್ಲಿ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಲ್ಲೆಲ್ಲ ನೀವು ನಾರ್ಮಲ್ ಬೀಡನ್ನ ಕೂಡ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ನೋಡಿ ಆಲ್ಟರ್ನೇಟಿವ್ ಆಗಿ ನಾನು ಬೀಡ್ಗಳನ್ನ ಹಾಕೋತಾ ಇರೋದು. ಸೊ ಈ ತ್ರಿಬಲ್ ಕ್ರೋಷೆಗೆ ನಾನು ಬೀಡನ್ನು ಹಾಕೋತಾ ಇದ್ದೀನಿ. ಇದೇ ಥರ ಬೀಡನ್ನ ಹಿಂದೆಗಡೆ ದಾರ ಎಷ್ಟಿರುತ್ತೋ ಅಷ್ಟಕ್ಕೂ ನಾವು ತ್ರಿಬಲ್ ಕ್ರೋಷೇನ ವರ್ಕ್ ಮಾಡ್ಕೋಬೋದು. ಸೊ ಮನೆಗೆ ಬರೋ ಕಸ್ಟಮರ್ಗೆ ಆಗಲಿ, ನಾನು ನನಗೆ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಮಾಡೋ ಕಸ್ಟಮರ್ಗಾಗಲಿ ಬೀಡನ್ನ ಆಪ್ಷನ್ ನಾನು ಮೊದಲಿಗೆ ಕೊಡ್ತೀನಿ. ಸೊ ಯಾವುದ್ಯಾವುದು ಬ್ರೈಟ್ ಗೋಲ್ಡಲ್ಲಿದೆ ಬೀಡ್ಸು, ಸೊ ಅದು ಏನಿದ್ರೂ ನಾನು ಅವ್ರಿಗೆ ಡೈರೆಕ್ಟಾಗೇ ಹೇಳ್ತೀನಿ, ಬ್ರೈಟ್ ಗೋಲ್ಡ್ನ ಯೂಸ್ ಮಾಡಿದ್ರೆ ಡಲ್ ಆಗುತ್ತೆ, ಹಾಗೆ ಡಲ್ ಗೋಲ್ಡೇ ಬರುತ್ತೆ ಬೀಡ್ಸ್, ಕುಚ್ಚು ಬೀಡ್ಸ್ ಅಂತ, ಅದು ಹೇಗಿರುತ್ತೋ ಹಾಗೆ ಇರುತ್ತೆ. ಇತ್ತೀಚೆಗೆ ಒಂದು ಒಳ್ಳೆ ಲುಕ್ ಕೊಡಬೇಕು ಅಂತಂದರೆ ಆ್ಯಂಟಿಕ್ ಬೀಡನ್ನ ಬಳಸ್ತೀನಿ ಅಂತ ಹೇಳ್ಬಿಟ್ಟು ಮೂರು ರೀತಿ ನಾನು ಆಪ್ಷನ್ನ ಕೊಡ್ತೀನಿ. ಸೊ ಅದು ಆಪ್ಷನಲ್ಲಿ ಅವ್ರಿಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಅವರು ಚೂಸ್ ಮಾಡ್ಕೋತಾರೆ. ಕೆಲವೊಂದು ಸತಿ ಕಸ್ಟಮರ್ ಯಾವ ಥರ ಕೇಳ್ತಾರೆ ಅಂತ ಅಂದರೆ ಬೀಡನ್ನ ಫೋಟೋಸ್ ಕಳಿಸಿ ಅಂತ ಕೇಳ್ತಾರೆ. ಸೊ ಬೀಡನ್ನ ಕೂಡ ನೋಡಿ ಅವರು ಇಂತಿಂಥ ಸ್ಯಾರಿಗೆ ಇಂತಿಂಥದ್ದೇ ಡಿಸೈನ್ ಬೀಡನ್ನ ಬೇಕು ಇಂತಿಂಥ ಡಿಸೈನ್ಗೆ ಅಂತ ಹೇಳಿ ಅವರು ಡಿಸೈಡ್ ಮಾಡಿ ನನಗೆ ಕಳಿಸಿದಾಗ ನಾನು ಅದ್ರ ಮೇಲೇ ವರ್ಕ್ ಮಾಡ್ತೀನಿ. ಸುಮಾರು ಜನ ಕೇಳ್ತಾ ಇದ್ದರೆ ನೀವು ಬೀಡನ್ನ ಹೇಗೆ ಸಜೆಸ್ಟ್ ಮಾಡ್ತೀರಾ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರಿಗೆ ಈ ರೀತಿ ಆಪ್ಷನ್ ಕೊಡ್ತೀನಿ. ಅಂದರೆ ನನ್ನ ಹತ್ರ ಬೀಡ್ ಕಲೆಕ್ಷನ್ಸ್ ಏನಿದೆ ಅಲ್ವಾ ಅಷ್ಟೂ ಅವ್ರಿಗೆ ಫೋಟೋ ತೆಗೆದು ಅಥವಾ ಸಮಥಿಂಗ್ ಮನೆಗೆ ಬರೋರಿಗೆ ಹಾಗೆ ನಾನು ತೋರಿಸ್ಬಿಟ್ಟು ಸೊ ಅವ್ರಿಗೆ ಸಜೆಷನ್ನ ಕೊಡ್ತೀನಿ. ನಾನು ಕಂಪ್ಲೀಟ್ ಆದಮೇಲೆ ಇವಾಗ ಡೈರೆಕ್ಟಾಗಿ ಇಲ್ಲಿ ನಾಲ್ಕು ಚೈನ್ ಇದೆ ಅಲ್ವಾ, ಆ ನಾಲ್ಕು ಚೈನ್ ಮೇಲೆ ಲಾಕನ್ನು ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾಲ್ಕು ಚೈನ್ ಹಾಕೋತಾ ಇದ್ದೀನಿ. ನಾಲ್ಕು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ನಾಲ್ಕು ಚೈನ್ ಇದೆ ಅಲ್ವಾ ಲಾಕು, ಇದ್ರ ಮೇಲ್ಗಡೆಗೆ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸೊ ಡೈರೆಕ್ಟಾಗಿ ಬೀಡನ್ನ ಹಿಂದೆಗಡೆ ಇರೋ ದಾರಕ್ಕೆ ನಾನು ತ್ರಿಬಲ್ ಕ್ರೋಷೆ.
ಅಂದರೆ ಮೊದಲನೇ ಅರ್ಚನ ಯಾವ ರೀತಿ ಮಾಡಿಕೊಂಡೆ ಅಲ್ವಾ, ಅದೇ ರೀತಿ ಇಲ್ಲೂ ಕೂಡ ನಾನು ಈ ದಾರಕ್ಕೆ ನಾನು ಅರ್ಚನ ಮಾಡ್ಕೋತೀನಿ. ಸೊ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳೋದು ಅಷ್ಟೇ, ಹಾಗೆ ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತೀರಾ, ನೀವು ಬೀಡ್ ಆಗಲಿ ಡಿಸೈನ್ ಆಗಲಿ ಯಾವ ರೀತಿ ಸಜೆಸ್ಟ್ ಮಾಡ್ತೀರಾ ಅವ್ರಿಗೆ ಅಂತ ಹೇಳ್ಬಿಟ್ಟು. ನಾನು ಕಸ್ಟಮೈಸ್ ಮಾಡಿರೋವಂಥ ಡಿಸೈನ್ಸ್ದು ಆಲ್ಮೋಸ್ಟ್ ಫೋಟೋಸ್ ನನ್ನ ಹತ್ರ ಇರುತ್ತೆ, ಆ ಫೋಟೋಸ್ನ ಅವ್ರಿಗೆ ತೋರಿಸ್ತೀನಿ. ಕೆಲವೊಂದೊಂದಷ್ಟು ನಾನು ಏನು ವಿಡಿಯೋ ಮಾಡಿ ತೋರಿಸಿರ್ತೀನಲ್ವ ಸ್ಯಾಂಪಲ್ ಲೇಸಲ್ಲಿ, ಆ ಒಂದು ಲೇಸ್ನ ಕ್ಯಾಟಲಾಗ್ ಆಗಿ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇನಾಗುತ್ತೆ ಅಂದರೆ ಕಸ್ಟಮರ್ ಬಂದಾಗ ಅವ್ರಿಗೆ ತೋರಿಸಿ ಅವ್ರಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತೋರಿಸ್ತೀನಿ. ಮತ್ತು ಬೀಡ್ನ ಆಪ್ಷನ್ನು ನಾನು ಅವ್ರಿಗೆ ಕೊಡ್ತೀನಿ. ಸೊ ಅವರು ರೇಟ್ ಜಾಸ್ತಿ ಕೊಡೋದಕ್ಕೆ ರೆಡಿ ಇದ್ದರೆ ಆ್ಯಂಟಿಕ್ ಬೀಡ್ನ ನಾನು ಸಜೆಸ್ಟ್ ಮಾಡ್ತೀನಿ, ಇಲ್ಲ ನಾರ್ಮಲ್ ಬೀಡೇ ಹಾಕಿ ಅಂತ ಅಂದರೆ ಸೊ ನಾನು ನಾರ್ಮಲ್ ಬೀಡ್ ಕೂಡ ಹಾಕಿ ನಾನು ವರ್ಕನ್ನು ಮಾಡಿಕೊಡ್ತೀನಿ. ಸೊ ನೋಡಿ ಎಷ್ಟು ನೀಟಾಗಿ ಬಂದಿದೆ ಆರ್ಚಿದು, ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎರಡು ಆರ್ಚ್ಗಳು ನಾನು ಮಾಡಿ ಆಗಿದೆ. ಎರಡು ಆರ್ಚ್ನ ಮಧ್ಯ ಪೋರ್ಷನ್ ಇದೆ ಅಲ್ವಾ, ಅಲ್ಲಿಗೆ ನಾವು ಕುಚ್ಚನ್ನು ಹಾಕ್ಕೊಳ್ಳೋದು. ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ, ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ, ಇಲ್ಲಿ ಕುಚ್ಚು ಕೂಡ ಕಟ್ಟಿಯಾಗಿದೆ. ಸೊ ಇಲ್ಲಿ ಫ್ಲವರ್ ಬೀಡ್ ಅಂತೂ ತುಂಬಾ ಹೈಲೈಟ್ ಆಗ್ತಾ ಇತ್ತು ಇವತ್ತಿನ ಡಿಸೈನ್ಗೆ. ಹಾಗೆ ಮೇಲೆ ನಾನು ಸ್ಕ್ವೇರ್ ಶೇಪಲ್ಲಿ ಹಾಕಿದೆ ಅಲ್ವಾ, ಆ ಬೀಡು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಕುಚ್ಚನ್ನ ಹಾಕೋದಕ್ಕೆ ನಾನು 135 ಎಳೆ ದಾರ ತೊಗೊಂಡು ಕುಚ್ಚನ್ನು ಕಟ್ಟಿರೋದು. ಸೊ ಫ್ರೆಂಡ್ಸ್ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತ ಅಂದರೆ, ನಾನು ಇವಾಗ ರೇಟ್ ಹೇಳ್ತಾ ಇರೋದು ಆ್ಯಂಟಿಕ್ ಬೀಡ್ಗೆ. ಆ್ಯಂಟಿಕ್ ಬೀಡ್ನ ಹಾಕಿ ನಾವು ಚಾರ್ಜ್ ಮಾಡ್ಬೋದು ಈ ಡಿಸೈನ್ಗೆ ಅಂತ ಅಂದರೆ, ನಾನು 650-750 ಈ ಡಿಸೈನ್ಗೆ ತೊಗೋತೀನಿ. ನಾರ್ಮಲ್ ಬೀಡ್ನ ನಾವು ಹಾಕ್ತೀವಿ ಅಂತ ಅಂದರೆ 500-600 ಈ ಡಿಸೈನ್ಗೆ ನಾನು ಚಾರ್ಜ್ ಮಾಡ್ತೀನಿ. ಕೆಲವು ನನ್ನ ಕಡೆ 350-400 ಕೂಡ ಮಾಡಿಕೊಡ್ತಾರೆ, ಬಟ್ ನಮ್ಮ ಏರಿಯಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸತಿ ನಾನು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಮಾಡಿಕೊಂಡು ರೇಟ್ನ ನಾನು ವರ್ಕ್ ಮಾಡ್ಕೋತೀನಿ, ಯಾಕಂದರೆ ತುಂಬ ಜಾಸ್ತಿ ಆರ್ಡರ್ಸ್ನ ಕೊಟ್ಟಾಗ ಸ್ವಲ್ಪ ನಾನು ಕೂಡ ರೇಟ್ನ ಕಡಿಮೆ ಮಾಡಿನೇ ವರ್ಕ್ ಮಾಡ್ಕೊಡ್ತೀನಿ. ಸೊ ಫ್ರೆಂಡ್ಸ್ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಮೆಟೀರಿಯಲ್ಸ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಕ್ಲಾಸಸ್ ನೀವು ಕಲಿಬೇಕು ಅಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು.